ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಗಿರಿಜಾ ಎಸ್ ದೇಶಪಾಂಡೆ. ನಾನು ಒಬ್ಬ ಲೇಖಕಿ. ಇಂದು ಹೊಸಗನ್ನಡದ ಮೊದಲ ಲೇಖಕಿ ನಂಜನಗೂಡು ತಿರುಮಲಾಂಬಾರವರ ಕಿರುಪರಿಚಯವನ್ನು ನಿಮಗೆ ನೀಡುವೆ. ಕನ್ನಡದ ಮೊದಲ ಪತ್ರಕರ್ತೆ, ಪ್ರಕಾಶಕಿ, ಮುದ್ರಕಿ ತಿರುಮಲಾಂಬಾರವರು ಹುಟ್ಟಿದ್ದು ನಂಜನಗೂಡಿನಲ್ಲಿ. ತಂದೆ ವೆಂಕಟಕೃಷ್ಣ ಅಯ್ಯಂಗಾರ್, ತಾಯಿ ಅಲಮೇಲಮ್ಮ. ವೃತ್ತಿಯಲ್ಲಿ ತಂದೆ ವಕೀಲರು. ತಿರುಮಲಾಂಬಾರವರಿಗೆ 10ನೇ ವಯಸ್ಸಿಗೆ ಮದುವೆ. ಪತಿಯನ್ನು ನೋಡಿದ್ದು ಒಂದೇ ಬಾರಿ. ಪ್ಲೇಗ್ ಕಾಯಿಲೆಗೆ ಬಲಿಯಾಗಿ ಪತಿಯ ಮರಣ, ವೈಧವ್ಯ ಪ್ರಾಪ್ತಿ, ಆಗಿನ ಕಾಲದಲ್ಲಿ ವಿಧವೆಯಾದವಳು ಮನೆ ದಾಟಿ ಹೋಗಬಾರದೆಂಬ ಕಟ್ಟುಪಾಡಿನ ಕಾಲ. ಕಟ್ಟಪಾಡು ಮುರಿದರೆ ಕುಟುಂಬಕ್ಕೆ ಆಗ ಬಹಿಷ್ಕಾರ ಹಾಕುತ್ತಿದ್ದರು. ಇದನ್ನು ನೋಡಿ ಅವರ ತಂದೆ ಮನೆಯಲ್ಲಿಯೇ ಮಗಳಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸಿದರು. ಮನೆಯೇ ಪಾಠಶಾಲೆ ಪ್ರಾರಂಭ ಮಾಡಿದರು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಅವರ ಸಾಮಾಜಿಕ ಸ್ಥಿತಿಗತಿ, ಸಮಾಜದಲ್ಲಿ ಸ್ಥಾನಮಾನ, ಸಮಾನತೆ ಸ್ಥಿತಿಗತಿಗಳಿಗೆ ಅನುಗುಣವಾಗಿರಲಿಲ್ಲ. ಹೆಣ್ಣು ಕೇವಲ ಸಂಸಾರವನ್ನು ಸಾಗಿಸುವವಳು, ಗೃಹಿಣಿ, ಮಕ್ಕಳ ಪಾಲನೆ ಪೋಷಣೆ ಮಾತ್ರವೇ ಎಂಬ ನಂಬಿಕೆ ಇದ್ದ ಕಾಲವದು. ಬಾಲ್ಯ ವಿವಾಹ, ಸತಿ ಪದ್ಧತಿ, ವರದಕ್ಷಿಣೆ, ವಿಧವಾ ಮರುವಿವಾಹಕ್ಕೆ ಬೆಂಬಲವೇ ಇಲ್ಲದ ಕಾಲವಿದ್ದಾಗ ಕರ್ನಾಟಕದಲ್ಲಿ ಮಹಿಳಾ ಚಳವಳಿಗೆ ನಾಂದಿ ಹಾಡಿದ ಕಳೆದ ಶತಮಾನ ಕಂಡ ಕೇವಲ ಬರವಣಿಗೆಯ ಲೇಖನೆಯ ಮೂಲಕ ಮಾತ್ರವಲ್ಲದೆ ಹೋರಾಟದ ಮೂಲಕ ಸ್ತ್ರೀಪರ ಧೋರಣೆಗಾಗಿ ಧ್ವನಿಯೆತ್ತಿದ ಆಧುನಿಕ ಯುಗದಲ್ಲಿ ಕನ್ನಡ ಮೊದಲ ಲೇಖಕಿ ನಂಜನಗೂಡು ತಿರುಮಲಾಂಬಾರವರು. ದುಷ್ಟ ಪದ್ಧತಿ, ಅಂಧ ಆಚರಣೆಗಳ ವಿರುದ್ಧ ಪುಟಿದೇಳುವಂತೆ ಮಾಡಲು ತಮ್ಮ ಲೇಖನಿಯನ್ನು ಅಸ್ತ್ರವನ್ನಾಗಿಸಿಕೊಂಡು 1902 ಅವರ ಮೊದಲ ಕವಿತೆ ಭಾರತಿ ಪೊರೆಯನ್ನೆನು ಹೊರಬಂದಿತು. ಮಹಿಳಾ ವಿಮೋಚನೆ ಹಾದಿಯಲ್ಲಿ 1913 ಸತಿ ಹಿತೈಷಿಣಿ ಎಂಬ ಪ್ರಕಾಶನ ಸ್ಥಾಪಿಸಿ ಸುಶೀಲೆ ಎಂಬ ಪ್ರಸ್ತಾವನೆಯಡಿಯಲ್ಲಿ ತನಗೆ ವಿದ್ಯೆಯ ಗಂಧವಿಲ್ಲದೆ ಹೋಗಿ ತಾನು ಅಲ್ಪಮತಿಯಾದ ಸಾಮಾನ್ಯ ಸ್ತ್ರೀಯಾದರೂ ತಮ್ಮ ಸೋದರಿ ವರ್ಗಕ್ಕೆ ನನ್ನ ಕೈಲಾಗುವ ಸೇವೆ ಮಾಡಬೇಕೆಂದು ಉತ್ಕಟೇಚ್ಛೆ ಮಾತ್ರ ಬಲವಾಗಿ ಬೇರೂರಿದೆ ಎಂಬುದನ್ನು ಬರೆಯುವ ಮೂಲಕ ಸ್ತ್ರೀಪರ ಮೊದಲ ಮೈಲಿಗಲ್ಲು ತಲುಪಿದರು. ಯಾರ ಸಹಾಯವಿಲ್ಲದೆ ಹಲವಾರು ಬರಹ ಪ್ರಕಟಣೆ ಹಾಗೂ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಿದ್ದು ಇವರ ಸಾಧನೆಯೇ ಸರಿ. ಅವರ ಸತಿಹಿತೈಷಿಣಿ ಪ್ರಕಾಶನದ ಗ್ರಂಥಮಾಲೆಯಲ್ಲಿ 41 ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದು, ಅದರಲ್ಲಿ 28 ಪುಸ್ತಕಗಳು ಅವರ ಸ್ವಂತ ರಚನೆಗಳಾಗಿದ್ದವು. ಪ್ರತಿ ಪುಸ್ತಕವೂ ಹೆಣ್ಣಿನ ಸಮಸ್ಯೆ ಪರಿಹಾರಗಳಿಂದ ಸಾಧನೆಯನ್ನು ಮಾಡಿದರು. ಮಕ್ಕಳಿಗಾಗಿ ಮಾಸಪತ್ರಿಕೆಯನ್ನು ಆರಂಭಿಸಿದರು. 1917 ಮೊಟ್ಟ ಮೊದಲ ಮಹಿಳಾ ಪತ್ರಿಕೆಯಾದ ಕರ್ನಾಟಕ ನಂದಿನಿ ಎಂಬ ಮಾಸಪತ್ರಿಕೆ ಆರಂಭಿಸಿದರು. ಅವರು ತಮ್ಮ ಕೃತಿಗಳಲ್ಲಿ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆಯೇ ಸರ್ವಸ್ವ ಎಂಬ ವಿಚಾರವನ್ನು ತಿರುಮಲಾಂಬಾರವರು ತಿರಸ್ಕರಿಸುತ್ತಾರೆ. ಅವರ ಸಾಹಿತ್ಯ ಅಭಿರುಚಿಯನ್ನು ಗಮನಿಸಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳು ಇವರನ್ನು ಸತ್ಕರಿಸಿವೆ. ಆಗಿನ ಕಾಲದಲ್ಲಿ ಹಿಂದೂ ಸಮಾಜದ ಸ್ತ್ರೀಯರು ಸಾಮಾಜಿಕವಾಗಿ ಹೊರಗೆ ಕಾಣಿಸಿಕೊಳ್ಳದ ದಿನಗಳಲ್ಲಿ ವಿಧವೆಯಾಗಿ ಯಾರಿಗೂ ಲೆಕ್ಕಿಸದೆ ಸಮಾಜ ಕಾರ್ಯ, ಸಾಹಿತ್ಯ ಸೇವೆಗಳಲ್ಲಿ ತೊಡಗಿ ಇತಿಹಾಸ ಗುರುತಿಸುವಂತಹ ಮಹತ್ ಕಾರ್ಯಗಳನ್ನು ಮಾಡಿ ಕೀರ್ತಿ ಸಂಪಾದಿಸಿದ ತಿರುಮಲಾಂಬಾರವರು 31 ಆಗಸ್ಟ್ 1982 ತಮ್ಮ 95ನೇ ವಯಸ್ಸಿನಲ್ಲಿ ತೀರಿಕೊಂಡರು. ತಿರುಮಲಾಂಬ ಪ್ರಶಸ್ತಿ. ತಿರುಮಲಾಂಬ ಅವರ ಜನಶತಾಬ್ದಿಯ ಅಂಗವಾಗಿ ಮಾರ್ಚ್ 15, 1987 ನಡೆದ ಸಮಾರಂಭದ ಸಂದರ್ಭದಲ್ಲಿ ಶಾಶ್ವತಿ ಸಂಸ್ಥೆಯ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿಯನ್ನು ಸ್ಥಾಪಿಸಿತು. ರಾಷ್ಟ್ರಮಟ್ಟದಲ್ಲಿ ಮಹಿಳೆಯರು ಬರೆದ ಅತ್ಯುತ್ತಮ ಕೃತಿಗೆ ಈ ಪ್ರಶಸ್ತಿ ನೀಡಲಾಗುತ್ತಿದೆ. ಧನ್ಯವಾದಗಳು.